ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಗ್ರಾಮ ಪಂಚಾಯಿತಿ ಕುಮಸಿ ವ್ಯಾಪ್ತಿಯಲ್ಲಿ ಬರುವ ಗಣಚಲಕೇಡ ಗ್ರಾಮದ ಶರಣಬಸಪ್ಪ ಎಂಬುವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿನ ಮನೆಯನ್ನ ಅವರ ಹೆಂಡತಿ ಹೆಸರಿಗೆ ಮಂಜೂರು ಮಾಡಿಕೊಂಡಿದ್ದು ಸರ್ಕಾರಕ್ಕೆ ದ್ರೋಹ ಎಸಗಿದ್ದಾರೆ ಎಂದು ಭಾರತೀಯ ಯುವಸೇನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿಂಚನಸೂರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಚಿಂಚನಸೂರು ಅವರು ಮಾತನಾಡಿ, ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕುಮಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗಣಚಲಕೇಡ ಗ್ರಾಮದ ಕುಮಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗೂ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರಕ್ಕೆ ಸುಮಾರು 1,00,000 ಹೆಚ್ಚಿನ ಮತದ ಅಕ್ರಮ ಬಿಲ್ಲನ್ನ ಎತ್ತಿದ್ದಾರೆ ಎಂದು ಆರೋಪವನ್ನ ಮಾಡಿದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ರಿಪೋರ್ಟ್, ನ್ಯೂಸ್ ಬ್ಯೂರೋ, ಕಲಬುರಗಿ. ಯುವ ಸೈನ್ಯ ಒಂದು ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ, ಕಲಬುರಗಿ ತಾಲೂಕಿನ ಇವತ್ತೇನು ಕುಂಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಣಜಲಕೇಡ ಗ್ರಾಮದಲ್ಲಿ ಇವತ್ತು ಬೇರೆ ಒಂದು ಯಾವುದೋ ಸಮುದಾಯ ಭವನಕ್ಕೆ ಕುಂಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಶರಣಬಸಪ್ಪ ತಂದೆ ವಿಶ್ವನಾಥ್ ಪಾಟೀಲ, ಶರಣಬಸಪ್ಪ ಅವರ ಧರ್ಮಪತ್ನಿಯಾದ ಶ್ರೀಮತಿ ಸುಜಾತ ಅವರು ಹೆಸರಲ್ಲಿ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ 2019-20 ಇಸ್ವಿಯಲ್ಲಿ ಸ್ಯಾಂಕ್ಷನ್ ಆದಂಥ ಇವತ್ತು ಸಮುದಾಯ ಭವನವನ್ನು ಇವತ್ತು ಸರ್ಕಾರದ ಒಂದು ಒಳ್ಳೆಯ ಒಂದು ಮನೆಯನ್ನು ಕಟ್ಟಬೇಕಂತೇಳಿ ಇವತ್ತು ಸರ್ಕಾರ ಒಂದು ಇವತ್ತು ಸೂರು ಒಗಿಸ್ಕೊಟ್ಟದೆ ಎಲ್ಲ ಪ್ರತಿ ಗ್ರಾಮ ಪಂಚಾಯತಿಗೆ. ಆದರೆ ಇವರು ಏನು ಮಾಡಿದ್ದಾರೆ ಅಂತಂದರೆ, ಕಂಪ್ಯೂಟರ್ ಆಪರೇಟರ್ ಶರಣಬಸಪ್ಪ ಅನ್ನೋರು ತನ್ನ ಧರ್ಮ ಪತ್ನಿಯವರಿಗೆ ಇವತ್ತು ಆ ಹೆಸರಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿ ಇರ್ತಕ್ಕಂಥ ಹಣವನ್ನು ಹಂತ ಹಂತವಾಗಿ ಇವತ್ತು 1,19,397 ರೂಪಾಯಿ ಇವತ್ತೇನು ಅಲ್ಲಿ ಲೂಟಿ ಮಾಡಿದ್ದಾರೆ. ಇದಕ್ಕೆ ಸಹಕರಿಸಿದಂಥ PDO ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಕ್ಷಣವೇ ಇವತ್ತು ವಜಾಗೊಳಿಸಬೇಕು. ಇವತ್ತು ನಾನು RC ಅವರಿಗೆ ಮತ್ತು CEO ಅವರಿಗೆ EO ಅವರಿಗೆ ಇವತ್ತು ಸುಮಾರು 1 ತಿಂಗಳಾಯ್ತು ಇವತ್ತು ಅರ್ಜಿ ಕೊಟ್ಟಿದ್ದೀನಿ. ನನ್ನ ಸಂಘಟನೆ ವತಿಯಿಂದ ನಿಷ್ಪಾತವಾಗಿ ತನಿಖೆ ಮಾಡಿ ಅಲ್ಲಿರ್ತಕ್ಕಂಥ ಇವತ್ತು ಒಂದು ಬೇರೆ ಸಮುದಾಯಕ್ಕೆ ಮೇಗೆ ಇವತ್ತು ನೀವು ಯಾವ ಥರ ಇವತ್ತು ಹಣವನ್ನು ಲೂಟಿ ಮಾಡಿದ್ದೀರಂತ ಕೇಳಿದಾಗ ಇವತ್ತು ಯಾವುದೇ ಉತ್ತರವನ್ನು ಇವತ್ತು RC ಅವರು ಅಲ್ಲಿ ಇವರು ಕೊಡ್ತಾ ಇಲ್ಲ. ನೀವು ನೋಡ್ಬೋದು ಇಲ್ಲಿ ಒಂದು ಖುಲ್ಲಾ ಜಾಗಕ್ಕೆ ಇವತ್ತು GPS ಫೋಟೋ ಹೊಡೆದು ಇವತ್ತು ಕಂಟಿನ್ಯೂ 3 ಬಿಲ್ ಎತ್ತಿದ್ದಾರೆ. ಇವತ್ತು ನೋಡ್ಬೋದು ಒಂದು ಜರಾನು ಚೇಂಜ್ ಇಲ್ಲ. ಇವತ್ತು ಸರ್ಕಾರದಲ್ಲಿ ಬಿಲ್ ಎತ್ತಬೇಕಂದ್ರೆ ಇವತ್ತು ರೂಲ್ಸ್ ಏನಿದೆ, ಮೊದಲು ಬೇಸ್ಮೆಂಟ್ ಆಗಬೇಕು, ಅವಾಗ ಒಂದು ಬಿಲ್ ಕೊಡ್ತಾರೆ. ಎರಡನೇದು ಒಂದು ಬಾಕಲು ಕುಂಡ್ರಿಸ್ಬಿಡಕ ಇವತ್ತು ಒಂದು ಬಿಲ್ ಹಾಕ್ತಾರೆ, ಮತ್ತು ಪತ್ರ ಶೆಡ್ ಮುಗಿದ್ಬಿಡಕ್ಕೆ ಪೂರ್ತಿ ಆದ್ಬಿಡಕ್ಕೆ ಮತ್ತೊಂದು ಬಿಲ್ ಕೊಡ್ತಾರೆ, ಇನ್ನೊಂದು ಎಲ್ಲ ಕಂಪ್ಲೀಟ್ ಸುಣ್ಣ ಹಚ್ಬಿಡಕ್ಕೆ ಒಂದು ಬಿಲ್ ಕೊಡ್ತಾರೆ. ಇವರು ಯಾವುದೇ ಕಾಣ ಬರ್ತಾ ಇಲ್ಲ, ಇಲ್ಲಿ ಒಂದೇ ಕಂಟಿನ್ಯೂ ಇದೆ. ಅದಕ್ಕಾಗಿ ಅಲ್ಲಿ ಇರ್ತಕ್ಕಂಥ PDO ಅದಕ್ಕೆ ಇವತ್ತು GPS ಫೋಟೋ ಹೊಡೆದು ಇವತ್ತು ಹಂತ ಹಂತವಾಗಿ ಹಣ ಇವತ್ತು ಸರ್ಕಾರದ ಹಣ ಇವತ್ತು ಲೂಟಿ ಮಾಡಿದ್ದಾರೆ. ಕಂಪ್ಯೂಟರ್ ಆಪರೇಟರು ಮತ್ತು PDO ತಕ್ಷಣವೇ ಇವತ್ತು ವಜಾಗೊಳಿಸಬೇಕು, ಇಲ್ಲವಾದರೆ CEO RC ಅವರು ಆಫೀಸ್ ಎದುರು ನಾವು ಸತ್ಯಾಗ್ರಹ ಕುಂಡಿರ್ಬೇಕಾದ ಎಚ್ಚರಿಕೆ. ಮತ್ತು ಇನ್ನೊಂದು ಇವತ್ತೇನು ಕಂಪ್ಯೂಟರ್ ಆಪರೇಟರ್ ಇದ್ದಾರೆ ಶರಣಬಸಪ್ಪ ಅಂತೇಳಿ, ಅವ್ರ ತಮ್ಮನೇ ಕೂಡ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಇದ್ದಾರೆ ಶ್ರೀಧರ್ ಪಾಟೀಲ್ ಅಂತೇಳಿ. ಇವತ್ತು ಮನೆಯವರೇ ಕಲಿತು ಈ ಥರ ಸಾರ್ವಜನಿಕರ ಹಣ ಮತ್ತು ಇವತ್ತು ಲೂಟಿ ಮಾಡಿದ್ದಾರೆ. ಇವತ್ತು ಯಾವ ಥರ ಹಳ್ಳಿಯಲ್ಲಿ ಪತ್ರ ಶೆಡ್ಡು ಇವತ್ತು ವಾಸಿಸ್ತಕ್ಕಂಥ ಜನರಿಗೆ ಇವರು ಅನ್ಯಾಯ ಮಾಡಿದ್ದಾರೆ. ಇದಕ್ಕೆ ತಕ್ಷಣ ನಿಷ್ಪಕ್ಷವಾಗಿ ಅಲ್ಲಿರ್ತಕ್ಕಂಥ PDO ಅವರು ತಕ್ಷಣವೇ ವಜಾಗೊಳಿಸಬೇಕು, ಇಲ್ಲವಾದರೆ ಇವತ್ತು RC ಇವತ್ತು CEO ಆಫೀಸ್ ಎದುರ ನಾವು ಭಾರತೀಯ ಯುವ ಸೈನ್ಯ ಸಂಘಟನೆ ಕಡೆಯಿಂದ ಶುಕ್ರವಾರ ಇಲ್ಲ ಸೋಮವಾರ 2 ದಿನದಲ್ಲಿ ನಾವು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಕುಂಡಿರ್ಬೇಕಾಗುತ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಧನ್ಯವಾದಗಳು. ಏನು ಸರ್ ಇದು? ಸರ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಒಂದು ಮನಿ ಸಲಕ್ರಿ ಸರ್, ಅದಕ್ಕೆ ಬಿಡುಗಡೆ ಆಗಿ ಸರ್. ಇವ್ರು ಏನು ಮಾಡಿದಾರ, ಮನಿನೂ ಕಟ್ಕೊಂಡಿಲ್ಲ. ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಅವ್ರ ಧರ್ಮಪತ್ನಿ ಸುಜಾತ ಅಂತೇಳಿ ಅವ್ರ ಹೆಸರಲ್ಲೇ ಬೇರೆ ಸಮುದಾಯ ಭವನ ಇವತ್ತು ಗಣಜಲಕೇಡ ಗ್ರಾಮದಲ್ಲಿ ಇರ್ತಕ್ಕಂಥ, ಇದು ಊರಲ್ಲಿ ಇಲ್ಲ ಸರ್, ಊರು ಬಿಟ್ಟು ಸ್ವಲ್ಪ ದೂರ ಇದೆ. ಅಲ್ಲಿ ಹೋಗಿ ಇವರು ಈ ಥರ ಒಂದು GPS ಫೋಟೋ ಮಾಡಿ ಇವತ್ತು ಬೇಜವಾಬ್ದಾರಿತನದಿಂದ PDO ಅವರು ಕೂಡ ಇವತ್ತು ನಮಗೆ ಉತ್ತರ ಕೊಡ್ತಾರೆ. ನನ್ನ ಹತ್ರ ಮೊಬೈಲೇ ಇದ್ದಿದ್ದಿಲ್ಲ, ನಾನು ಏನು ಮಾಡಲಿ ಅಂತೇಳಿ ಇವತ್ತು ಅವ್ರು ಏನು ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂತಂದರೆ ಇವತ್ತು ತಾವು ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ನೀವೇ ಈ ಥರ ಬೇಜವಾಬ್ದಾರಿ ಉತ್ತರ ಕೊಡೋದು ಆಗಲ್ಲ, ನೀವು ಮನೆಗೆ ಹೋರ ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತೀನಿ. 100,00,000 ಸರ್, 1,19,397 ರೂಪಾಯಿ ಸರ್, ಇದು ಹಂತ ಹಂತವಾಗಿ ಬಿಡುಗಡೆ ಆಗಿದೆ ಸರ್.
ಇದು ಒಂದೇ ಅದ ಸರ್, ನಮ್ ಸಂಘಟನೆ ಕಂಡು ಬಂದಿದ್ದು ಇದು ಒಂದೇ ಸರ್. ಇದು ಒಂದು ಸಮುದಾಯ ಭವನಕ್ಕೆ ಈ ತರ ಅವತ್ತು ಮನೇನು ಕಟ್ಟಿಲ್ಲ, ಇವತ್ತೇನೂ ಮಾಡಿಲ್ಲ, ಒಂದು ಸಮುದಾಯ ಭವನಕ್ಕೆ GPS ಫೋಟೋ ಮಾಡಿ ಈ ತರ ಹಣ ಲೂಟಿ ಮಾಡಿದ್ರು ಸರ್.